मायक सैसायक दंति। नमस्कार नमस्कार ನೋಡಿ, ನಿಮ್ಮೂರಿಗೆ ಒಂದು ಇರಿಗೇಷನ್ ಪ್ರಾಜೆಕ್ಟ್ ಸ್ಯಾಂಕ್ಷನ್ ಆಗಿದೆ. ಅದೇನು ವಸಿ ಬುಡಿಸಳಿ ಬುದ್ಧಿ ಅಂದ್ರೆ, ಇಷ್ಟು ವರ್ಷ ನೀವು ಬರಗಾಲದಿಂದ ನೀರಿಗೋಸ್ಕರ ಪಡ್ತಿದ್ದ ಕಷ್ಟಕ್ಕೆ ಇದೊಂದು ಶಾಶ್ವತ ಪರಿಹಾರ. ಯಗಚಿ ಡ್ಯಾಮ್ ನಿಂದ ಕಾಲುವೆ ಮೂಲಕ ನೀರು ತಂದು ವರ್ಷ ಪೂರ್ತಿ ನಿಮ್ಮ ಹೊಲಗಳಿಗೆ ನೀರು ಹಾಯಿಸೋ ಯೋಜನೆ ಇದೆ. ನಿಮ್ಗೆ ಕನಿಗೂ ಆ ದೇವರಿಗೆ ನಿನ್ನ ಪ್ರಾರ್ಥನೆ ತಲುಪಿಡ್ತಪ್ಪ, ತಲುಪಿಡ್ತು. ಇನ್ಮ್ಯಾಗೆ ವರ್ಷಕ್ಕೆ ಎರಡು ಬೆಳೆ ಬೆಳೆದು ನಮ್ಮ ಸಾಲನೆಲ್ಲ ತೀರಿಸ್ಕೋಬಹುದಲ್ವಾ? ಹೌದು ನಂಜುಂಡಿ. ಏನ್ ಸಮಸ್ಯೆ ನಿಮ್ದು? ಯಾಕ್ ದಾನ್ಲೆ ಮಾಡ್ತಿದ್ರ ಸ್ವಾಮಿ? ಬೆಟ್ಟದಾಚೆಗಿರೋ ದುರ್ಗಾಪುರದವ್ರು ನಾವು. ಈ ಕಾಲುವೆ ಮೊದಲು ನಮ್ಮ ಊರಿಗೆ ಮಂಜೂರಾಗಿತ್ತು, ಅದನ್ನು ವಜಾ ಮಾಡಿ ಈ ಊರಿಗೆ ಕೊಟ್ಟಿದ್ರಲ್ಲ, ಯಾಕೆ ಅಂತ ನೋಡಿ. ರೀ ಸರ್ವೆ ಪ್ರಕಾರ ನಿಮ್ಮ ಊರಿನ ಉತ್ತರ ದಿಕ್ಕಿಗೆ ಈಗಾಗಲೇ ಒಂದು ಕಾಲುವೆ ಇದೆ. ಸಾಕಷ್ಟು ಜನ ತೋಟ ಗದ್ದೆ ಮಾಡ್ಕೊಂಡು ಅನುಕೂಲವಾಗಿ ಇದ್ದೀರ. ಈಗ ಇದು ಬೇಕಂದ್ರೆ ಹೇಗೆ? ಅದಲ್ಲದೆ ಈ ಊರಿಗೆ ಬರ ಬಂದು ಜನ ತುಂಬಾ ಕಷ್ಟದಲ್ಲಿದ್ದಾರೆ. ಆದ್ರಿಂದಲೇ ಈ ಕಾಲುವೆನ ಈ ಊರಿಗೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೇವೆ. ನೋಡಿ, ಅದೆಲ್ಲ ಪುರಾಣ ನಮಗೆ ಬೇಕಾಗಿಲ್ಲ. ಲಕ್ಷ ಖರ್ಚಾಗ್ಲಿ, ಕೋರ್ಟ್ಗೆ ಹೋಗೋದಾಗ್ಲಿ, ಈ ಕಾಲುವೆ ನಮ್ಮ ಊರಿಗೆ ಆಗ್ಬೇಕು. ನೋಡಿ, ನಾವು ರೈತರೆ, ನೀವು ರೈತರೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಮ್ಮೂರು ಜನ ಬರಗಾಲದಿಂದ ಸಾಲ ಮಾಡ್ಕೊಂಡು ಕಷ್ಟಲವ್ರೆ. ಅದಕ್ಕೆ ನಾವು ಬಂದು ತೀರ್ಸವ ಸಾಲನ? ಕಡೆ ಪಕ್ಷ ಈ ಮಕ್ಳು ಮುಖನತ್ರ ನೋಡಿ ಕಾಲುವೆ ಬಿಟ್ಕೊಟ್ರೆ ಮುಂದೆ ನಿಮ್ಮ ಹೆಸರಿಕೊಂಡು ಅನ್ನ ತಿಂತವೆ. ನಮ್ಮೂರಾಗೂ ಐಕಳವ್ರೆ ಕಾಲುವೆಗೋಸ್ಕರ ರಕ್ತ ರಕ್ತ ಸುರ್ಸಕ್ಕೂ ತಯಾರಾಗವ್ರೆ. ನೋಡಿ, ಈ ರೀತಿ ನೀವು ಜಗಳಾಡ್ಕೊಂಡ್ರೆ ನಿಮ್ ಯಾರಿಗೂ ಕಾಲುವೆ ಸಿಗದೆ ಹೋಗ್ಬಹುದು. ಸಮಾಧಾನದಿಂದ ನೀವೆಲ್ಲರೂ ಸೇರಿ ಒಂದು ನಿರ್ಧಾರಕ್ಕೆ ಬನ್ನಿ. ಇವ್ರು ಬಂದು ಅಡ್ರಗಾಲ ಹಾಕೊಂಡು ಕುತ್ಕೊಂಡ್ಬಿಟ್ರು. ಒಂದು ಶರತ್ ಪಂದ್ಯ, ಅದ್ರಾಗ ಯಾರು ಗೆಲ್ತಾರೋ ಆ ಊರಿಗೆ ಕಾಲುವೆ. ಏನದು? ಕೋಣದ ಓಡದು ಪಂದ್ಯ. ಕೋಣದೋಟನ? ಅವೆಲ್ಲ ಆಗಕ್ಕಿಲ್ಲ. ಏಯ್, ಯಾವನಾದ್ರೂ ಒಬ್ಬ ಮಾತಾಡಿ. ನೋಡಿ, ಕೋಣದೋಟದ ಪಂದ್ಯ ನಿಮ್ಮೂರ್ನೋರ್ಗ ಅಭ್ಯಾಸ ಐತೆ, ನಮ್ಮೂರ್ನೋರ್ಗಿಲ್ಲ. ಬೇರೆ ಏನಾದ್ರೂ ಒಪ್ಕೊಂಡ್ರೆ ಕೋಣದ ಓಟದ ಪಂದ್ಯಕ್ಕೆ ಒಪ್ಕೊಳ್ಳಿ, ಇಲ್ಲ ಅಂದ್ರೆ ಕೋರ್ಟ್ಗೆ ಹೋಗೋಣ. ಏನು ಒಪ್ಗೇನೋ ಇಲ್ವೋ? ಸರಿ, ಹಾಗಾದ್ರೆ ನಿಮ್ಮೂರವರಿಗೂ ನಮ್ಮೂರವರಿಗೂ ಪಂದ್ಯ ಏರ್ಪಡ್ಲಿ. ಅದ್ರಾಗ ಯಾರು ಗೆಲ್ತಾರೋ ಆ ಊರಿಗೆ ಕಾಲುವೆ. ಬರೋ ವೈಶಾಖಕ್ಕೆ ನಮ್ಮೂರ್ನಾಗೆ ಪಂದ್ಯ. ಸಾಹೇಬ್ರೆ, ಇದಕ್ಕೆ ನೀವೇ ಸಾಕ್ಷಿ. ಏಯ್, ನಡೀರ.